ಇನ್ಸ್ಪೈರಿಂಗ್ ನೀವು. ನಿಮ್ಮ ಜೀವನದಲ್ಲೂ ಕೆಲವೊಂದು ಕಹಿ ಸಂದರ್ಭಗಳು ಬಂದಾಗ ಅದನ್ನ ನೀವು ಓವರ್ಕಮ್ ಮಾಡಿದ್ದು, ಜೊತೆಗೆ ಆ ಟೈಮ್ನಲ್ಲಿ ಹೆಣ್ಮಕ್ಳನ್ನ ಸಮಾಜ ನೋಡುವಂತ ರೀತಿ ಇದೆಲ್ಲದ್ರ ಬಗ್ಗೆ ಏನ್ ಹೇಳ್ತೀರಾ? ನಾನು ಈಗಾಗಲೇ ಕೆಲವೊಂದು ಇಂಟರ್ವ್ಯೂಸಲ್ಲಿ ವಿಷಯ ಹೇಳಿದ್ದೀನಿ. ಜಾಸ್ತಿ ನಾನು ಹೊರಗಡೆ ಮಾತಾಡಕ್ಕೆ ಇಷ್ಟಪಡಲ್ಲ, ಬಟ್ ಕೆಲವೊಂದು ಸಂದರ್ಭಗಳು ಏನಾಗ್ಬಿಡತ್ತೆ, ನಾವು ಮಾತಾಡಲೇಬೇಕಾಗತ್ತೆ ಜಾನ್ವಿ. ಅಟ್ಲೀಸ್ಟ್ ನಮ್ಮಿಂದ ಒಂದು 5 ಜನ ಹೆಣ್ಮಕ್ಳಿಗೆ ಧೈರ್ಯ ಬರುತ್ತೆ ಅನ್ನೋ ಒಂದು ಏನಂತಾರೆ ಆ ಒಂದು ದೃಷ್ಟಿಕೋನದಿಂದನೋ, ಅಥವಾ ಕೆಲವೊಬ್ರು ತಪ್ಪಾಗಿ ಮಾತಾಡೋರು ಒಂದು 5 ಜನ ಮನಸ್ಸು ಬದಲಾಯಿಸ್ಕೋತಾರೇನೋ ಅನ್ನೋ ಒಂದು ಉದ್ದೇಶದಿಂದ ಮಾತಾಡಲೇಬೇಕೇನೋ ಅನ್ನೋ ಒಂದು ಸಿಚುವೇಶನ್ ಬಂದಿರೋದ್ರಿಂದ ನಾನು ಒಂದು 2 ಕಡೆ ಮಾತಾಡಿದ್ದೀನಿ. ಸಿ, ನಾನು ಏನು ಹೇಳ್ತೀನಿ, ಎಲ್ಲರೂ ಒಂದು ಹಣೆ ಬರಹ ದೇವರು ಆಲ್ರೆಡಿ ಅದನ್ನು ಬರೆದು ಬಿಟ್ಟಿರ್ತಾನೆ, ಡೆಸ್ಟಿನಿ. ನಾವು ಅದನ್ನು ಒಂದು ಆಟದಲ್ಲಿ ನಾವು ಒಂದು ಪಾತ್ರಧಾರಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಆ ಸಮಯದಲ್ಲಿ ನಮಗೆ ಜೀವನದಲ್ಲಿ ಏನು ಎದುರಾಗುತ್ತೆ, ಏನು ಎಂಥ ಸಿಚುವೇಶನ್ ಬರುತ್ತೆ, ಯಾರೂ ಅದನ್ನು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಆದರೆ ಆ ಥರ ಒಂದು ಸಿಚುವೇಶನ್ ಬಂದಾಗ ನಾವು ಮುಂದಕ್ಕೆ ಹೇಗೆ ಜೀವನ ಸಾಗಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗ್ಬಿಡುತ್ತೆ. ಸೊ ನಾನು ಈ ವಿಷಯದಲ್ಲಿ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಎಲ್ಲ ಆಗದೆ ನನ್ನ ಲೈಫಲ್ಲಿ ಅಂತ ಆಯಿತು. ಆ್ಯಂಡ್ ನನಗೆ ಮುಖ್ಯವಾಗಿ ನಾನು ನಂಬೋದೇನು ಅಂತಂದರೆ ಒಂದೇ ಜೀವನ ಇರೋದು ಜನ್ಮಿ. ಅನುವಾಗಿ ನಾನು ಮತ್ತೆ ಮರುಜನ್ಮ ಆಗತ್ತಾ ಅಥವಾ ಇನ್ಯಾರಾಗಿ ಹುಡ್ತೀನಿ ಅದೆಲ್ಲ ಗೊತ್ತಿಲ್ಲ. ಇವಾಗ ನನ್ನ ಮನಸ್ಸಿಗೆ, ನನ್ನ ಈ ದೇಹಕ್ಕೆ, ನನ್ನ ಈ ಒಂದು ಅಸ್ತಿತ್ವಕ್ಕೆ ಇದು ಈ ಮೊಮೆಂಟ್ ಸಾಕ್ಷಿ ಅಲ್ವಾ. ಸೊ ಈ ಜೀವನದಲ್ಲಿ ಖುಷಿಯಾಗಿರಬೇಕು. ಅತ್ಕೊಂಡು ಕಣ್ಣೀರು ಹಾಕೊಂಡು ಮನಸ್ಸಿಗೆ ನೋವುಗಳು ಮಾಡಿಕೊಂಡು ಇರೋದಕ್ಕಿಂತ ನಗನಗ್ತಾ ಖುಷಿಯಾಗಿದ್ದು ನಮ್ಮ ಸುತ್ತಮುತ್ತ ಇರೋರು ಖುಷಿಯಾಗಿದ್ದರೆ ಅಷ್ಟೇ ಸಾಕು ಅಂತ ನನ್ನ ಅನಿಸಿಕೆ. ಕರೆಕ್ಟು, ದುಡ್ಡು ಬೇಕು, ಕೆಲಸ ಮಾಡಬೇಕು, ಎಲ್ಲ ಇದೆ, ಬಟ್ ಅದೆಲ್ಲದರ ಜೊತೆ ಜೀವನದಲ್ಲಿ ನಾವು ಸಂತೋಷವಾಗಿದ್ದೀವ ಅನ್ನೋದು ಮುಖ್ಯ. ಸೊ ಆ ಸಂತೋಷ ನನಗೆ ಬೇಕು ಅಂತ ನಾನು ಆಯ್ಕೆ ಮಾಡ್ಕೊಳಕ್ಕೆ ಕೆಲವೊಂದು ನಾನು ನಿರ್ಧಾರಗಳು ತಗೊಳ್ಳೇಬೇಕಾಯಿತು. ತಗೊಂಡೆ, ಬಹಳ ನೋವು ಕೊಟ್ಟಂಥ ವಿಷಯಗಳು. ನನ್ನ ಸೌಭಾಗ್ಯ ನನ್ನ ತಂದೆ ಇರಲಿಲ್ಲ, ಆದರೂ ನನ್ನ ಸೌಭಾಗ್ಯ ಏನು ಅಂದರೆ ನನ್ನ ತಾಯಿ, ನನ್ನ ಅಣ್ಣ, ನನ್ನನ್ನು ಪ್ರೀತಿಸೋರು ನನ್ನ ಫ್ರೆಂಡ್ಸ್, ನಿಮ್ಗೆ ಗೊತ್ತಿದ್ದಾರೆ ನನ್ನ ಕಾಲೇಜ್ ಮತ್ತು ಸ್ಕೂಲ್ದು ಒಂದು ಗ್ರೂಪ್ ಇದೆ, 2 ಫ್ರೆಂಡ್ಸ್, ನನ್ನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ. ಇಲ್ಲೊಂದು 6 ಜನ ಹುಡುಗಿರು, ಅಲ್ಲೊಂದು 6 ಜನ, ನಾನು ಸೇರಿಸಿದ್ರೆ 7, ಇಲ್ಲೇಳೋ ಅಲ್ಲೇಳು. ಬಹಳ ತುಂಬ ಸ್ಟ್ರಾಂಗಾಗಿ ಅವರು ಎಲ್ಲ ನನ್ನ ಜೊತೆ ಸಪೋರ್ಟಿಗೆ ನಿಂತರು. ನನ್ನ ಅಕ್ಕ ಇದ್ದಾರೆ ಹುಬ್ಳಿನಲ್ಲಿ, ಅದು ಗೊತ್ತಿದೆ ನಿಮಗೆ, ನನ್ನ ಡಾಕ್ಟರ್ ಅಕ್ಕ, ನನ್ನ ದೊಡ್ಡಪ್ಪ, ಈಗ ನನ್ನ ದೊಡ್ಡಪ್ಪ ಇಲ್ಲ. ಇವರೆಲ್ಲರೂ ನನಗೆ ಒಂದು ಬೆನ್ನೆಲುಬಲ್ಲ, ಒಂದು ಆ್ಯಂಕರ್ ಥರ ಅವರೆಲ್ಲ ನಿಂತಿದ್ದರಿಂದ ನನ್ನ ಜೊತೆ ನಾನು ಮುಂದಕ್ಕೆ ಹೆಜ್ಜೆ ಇಡೋಕೆ ಸಾಧ್ಯ ಆಯಿತು. ಒಬ್ಬ ಹೆಣ್ಮಗಳಾಗಿ, ಒಬ್ಬ ಇಂಡಿವಿಜುವಲ್ಲಾಗಿ, ಏನೋ ಯಾಕಂದರೆ ಕೆಲವೊಂದು ನೋವುಗಳು ಸ್ವಲ್ಪ ಕಷ್ಟ, ಅದರಿಂದ ಹೊರಗೆ ಬರೋದು. ಈ ಥರ ಎಲ್ಲ ಜೊತೆಯಲ್ಲಿ ಸಪೋರ್ಟ್ಗಿದ್ದಾಗ ಓಕೆ ಪಾ ನಡಿ, ನಡೆಯೋಣ, ಮುಂದಕ್ಕೆ ಏನಾಗುತ್ತೆ ನೋಡೋಣ ಅನ್ನೋ ಥರ ಒಂದು ಆ್ಯಟಿಟ್ಯೂಡ್ ಬರುತ್ತೆ. ನಾನು ನಿಜವಾಗ್ಲೂ ಐ ಆಮ್ ವೆರಿ ಗ್ರೇಟ್ಫುಲ್ ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ಗೆಲ್ಲ. ಇಲ್ಲಾಂದರೆ ಪ್ರಾಬಬ್ಲಿ ಇವತ್ತು ನಾನು ನಿಮ್ಮ ಮುಂದೆ ಕೂತ್ಕೊಂಡು ಈ ಥರ ಮಾತಾಡೋ ಒಂದು ಸನ್ನಿವೇಶ ಬರ್ತಾನೇ ಇರಲಿಲ್ಲ ಅನಿಸುತ್ತೆ ಜಾನ್ವಿ. ಎಷ್ಟೊಂದು ಟೈಮಲ್ಲಿ ಸಾಕು ಜೀವನ ಅಂತ ಅನಿಸೋ ಒಂದು ಪಾಯಿಂಟು ಇದೆ, ಅಷ್ಟು ನೋವು, ಅಷ್ಟು ಇದಾದಾಗ ಅಂಥ ಟೈಮಲ್ಲಿ. ಇವಾಗ ಅಪ್ಪ ಸದ್ಯ ನಾನು ಅಂಥದ್ದೇನು ಡಿಸಿಷನ್ ತೊಗೊಳ್ಳಿಲ್ಲ ಅಂತ ಅನಿಸುತ್ತೆ, ಯಾಕಂದರೆ ಎಷ್ಟು ಒಳ್ಳೆ ಲೈಫ್ನ ಕಳ್ಕೊಂಡ್ಬಿಡ್ತಾ ಇದ್ದೆ ಅಂತ. ಆ್ಯಂಡ್ ಯಾವಾಗಲೂ ಹೇಳ್ತಾರಲ್ಲ, ದೇವರು ಒಂದು ಬಾಗಿಲು ಮುಚ್ಚಿದ ಅಂದರೆ ಎಲ್ಲೋ ಒಂದು ಕಡೆ ಕಿಟಕಿ ಓಪನ್ ಮಾಡ್ತಾನೆ ಅಂತ. ಸೊ ಆ ರೀತಿ ಎಲ್ಲೋ ಒಂದು ನನಗನ್ಸೋದೇನು ಅಂದರೆ ಎಲ್ಲ ಸಿಚುವೇಶನ್ಸು ಏನೇ ಆದರೂ ಜೀವನದಲ್ಲಿ ಎಲ್ಲ ಒಳ್ಳೇದಕ್ಕೆ ಆಗೋದು ಅಂತ ನಾನು ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತೀನಿ. ಆ ಕ್ಷಣಕ್ಕೆ ನಮ್ಗೆ ಕಾರಣ ಗೊತ್ತಾಗದೇ ಇರ್ಬೋದು, ಆ ಕ್ಷಣಕ್ಕೆ ನಮಗೆ ಅದು ನೋವು ಕೊಡ್ಬೋದು, ಅಯ್ಯೋ ಯಾಕಪ್ಪ ಹಿಂಗಾಗೋಯ್ತು ಅಂತ ಅನ್ನಿಸ್ಬೋದು, ಬಟ್ ಮುಂದಕ್ಕೆ ಏನಿದೆ ನಮ್ಗೆ ಗೊತ್ತಿಲ್ಲ, ಅದು ಯಾವಾಗಲೂ ಒಳ್ಳೇದೇ ಇರುತ್ತೆ. ಸೊ ಹಂಗಾಗಿ ಆ ಕ್ಷಣಕ್ಕೆ ನಮಗೆ ಬೇಜಾರಾಗಿ ನೋವಾದ್ರೂ ಸರಿ ನಡಿ ಮುಂದಕ್ಕೆ ನಡಿ ಅಂತ ನಾವು ಹೊರಟ್ರೆ ಆವಾಗ ಮುಂದೆ ಒಂದು ಒಳ್ಳೆ ವಿಷಯ ಖಂಡಿತ ಆಗುತ್ತೆ. ಆವಾಗ ನಾವು ಹಿಂತಿರುಗಿ ನೋಡಿದಾಗ ಓ ಇದಕ್ಕೆ ಅದಾಗಿದ್ದು ಅಂತ ನಮ್ಗೆ ಆವಾಗ ಅನ್ನೋ ಒಂದು ಉತ್ತರ ಸಿಗುತ್ತೆ. ಸೊ ದಟ್ ಈಸ್ ಮೈ ಟೇಕ್. ಆ್ಯಂಡ್ ಯಾವಾಗಲೂ ಒಂದು ದೇವರು ಒಂದು ಕಿತ್ಕೊಂಡ್ರೆ ಅದಕ್ಕೊಂದು ಕಾರಣ ಇರುತ್ತೆ, ಒಳ್ಳೆ ಕಾರಣ ಇರುತ್ತೆ, ಆ್ಯಂಡ್ ಮುಂದಕ್ಕೆ ಇನ್ನೊಂದೇನೋ ಚೆನ್ನಾಗಿರೋದು ಅವ್ನು ಖಂಡಿತ ಕೊಟ್ಟೆ ಕೊಡ್ತಾನೆ ಅನ್ನೋದು. ಪಾಸಿಟಿವ್ ಆಗಿರ್ಬೇಕು. ಎಷ್ಟೋ ಜನ ಹೆಣ್ಮಕ್ಳು ಅಂತ ಸಂದರ್ಭ ತುಂಬಾ ಜನರ ಲೈಫಲ್ಲಿ ಆಗ್ತಾ ಇದೆ, ಅದು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ.
ಅವ್ರ ಸಮಾಜಕ್ಕೆ ಹೆದರೇನೋ ಅಥವಾ ಅದನ್ನು ಹೆಂಗೆ ಫೇಸ್ ಮಾಡಬೇಕು ಅನ್ನೋ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಇರಲ್ಲ ಆ ಕಾರಣದಿಂದನೋ ಅಥವಾ ಸಿಗೋಂಥ ಸಪೋರ್ಟ್ ಮ್ಯಾಟ್ರ್ ಕೂಡ ಆಗುತ್ತೆ. ಫ್ರೆಂಡ್ಸ್ ಸಪೋರ್ಟ್ ಇರಲ್ಲ, ಫ್ಯಾಮಿಲಿ ಸಪೋರ್ಟ್ ಇರಲ್ಲ, ಸೊ ಅವ್ರುಗಳು ಬೇರೆ ಬೇರೆ ಥರದ ಡಿಸಿಷನ್ಸ್ನ ತಗೋತಾರೆ, ಕುಕ್ ಹೋಗ್ಬಿಡ್ತಾರೆ, ಕೆಲವು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಸೊ ಅಂಥ ಹೆಣ್ಮಕ್ಳಿಗೆ ಏನು ಹೇಳ್ತೀರಾ? ನಾನು ಮೊದಲು ಹೆಣ್ಮಕ್ಳಿಗೆ ಹೇಳೋದಕ್ಕಿಂತ ತಂದೆ ತಾಯಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಅವ್ರ ಫ್ಯಾಮಿಲಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಸಮಾಜ ಈ ಥರ ಮಾತನ್ನ ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲೂ ಹೇಳಿದ್ದೆ ಇದೇ ಮಾತನ್ನ, ಸಮಾಜ ಈ ಥರ ಮಾತಾಡ್ತಾರೆ, ಇವ್ರು ಮಾತಾಡ್ತಾರೆ, ಅವ್ರೇನು ಅನ್ಕೋತಾರೆ, ಇವ್ರೇನು, ಅವ್ರು ಬಂದು ಊಟ ಹಾಕ್ತಾರ ನಮಗೆ? ಹಾಕಲ್ಲ ಅಲ್ವಾ? ಖಂಡಿತ. ನಮ್ಮ ಹೊಟ್ಟೆ ನಾವು ತುಂಬಿಸ್ಕೋಬೇಕು. ಹಬ್ಬಬ್ಬ ಅಂದ್ರೆ ನಮ್ಮನ್ನ ಹೆತ್ತದವ್ರು ನಮ್ಮನ್ನ ನೋಡ್ಕೋತಾರೆ ಅಷ್ಟೇ ಅಲ್ವಾ? ನಮ್ಮ ತಂದೆ ತಾಯಿ ನಮ್ಗೆ ಸಪೋರ್ಟ್ ಮಾಡ್ತಾರೆ. ಇವಾಗ ನಮಗೆ ತಂದೆ ತಾಯಿನೇ ಸಪೋರ್ಟ್ ಮಾಡಿದೆ, ಇಲ್ಲಮ್ಮ ನಿನ್ಗೆ ಏನೋ ನಿನ್ ಕಷ್ಟನೋ ಸುಖನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತಂದ್ರೆ ಹೆಂಗೆ ಅದು ಸರಿ? ನಾನೀವೇ ಯೋಚನೆ ಮಾಡಿ. ಇವಾಗ ಕೆಲವೊಂದ್ ಕಡೆ ಎಮೋಷನಲ್ ಅಬ್ಯೂಸ್ ಅಂತಾರೆ, ಇನ್ನ ಕೆಲವೊಂದ್ ಕಡೆ ಫಿಸಿಕಲ್ ಅಬ್ಯೂಸ್, ಜಾನ್ವಿ, ಏನೋ ಒಬ್ಬರ ಮೇಲೆ ಕೈ ಮಾಡೋದಾಗ್ಲಿ, ಒಬ್ರಿಗೆ ಹಿಂಸೆ ಮಾಡೋದಾಗ್ಲಿ, ಹೊಡಿಯೋದಾಗ್ಲಿ, ಏನಕ್ಕೊಬ್ಬ ಹೆಣ್ಮಗಳು ಏನಕ್ಕೆ ಅದನ್ನ ಸಹಿಸ್ಕೊಂಡಿರ್ಬೇಕು? ಅದನ್ನ ನೋಡಿ ತಂದೆ ತಾಯಿ ಪರವಾಗಿಲ್ಲ ನೀ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳೋದು ಏನಿದೆ ಅಲ್ವಾ? ದಟ್ ಈಸ್ ನಾಟ್ ಕರೆಕ್ಟ್. ಅಂಡ್ ಅದನ್ನು ಮೀರಿ ನೀವು ಹೇಳ್ದ ಹಾಗೆ ತುಂಬಾ ಜನ ಯೋಚನೆ ಮಾಡಿದ್ವಿ, ಯೋ ನಮ್ಮನೇಲಿ ಯಾರು ಈ ತರ ನಡೆದಿಲ್ಲಪ್ಪ, ಯಾರ ಮನೇಲೂ ಈ ತರ ಡೈವರ್ಸ್ ಆಗಿಲ್ಲಪ್ಪ, ಏನ್ ಅನ್ಬಿಡ್ತಾರಪ್ಪ ಅನ್ನೋದು ಅಂತವ್ರು ಅನ್ನೋದು ಏನ್, ಐ ಮೀನ್ ಅದನ್ನ ಕಟ್ಕೊಂಡು ನಮ್ಗೆ ಏನಾಗ್ಬೇಕಾಗಿದೆ? ಯಾಕಂದ್ರೆ ಅವ್ರೇನ್ ಬಂದ್ ನಮ್ಗೊಂತೂ ತನ್ನ ಹಾಕಿ ಬಾಮ್ಮ ನಿನ್ನ ನೋಡ್ಕೋತೀನಿ ಅಂತ ಯಾರು ಹೇಳಲ್ಲ ಅಲ್ವಾ? ಸೊ ಎಲ್ಲೋ ನನ್ಗೆ ಅನ್ಸೋದು ಫಸ್ಟ್ ಅಪ್ಪ ಅಮ್ಮ ಸಪೋರ್ಟ್ ಮಾಡಿ ಮಕ್ಳಿಗೆ. ಇವಾಗ ಒಬ್ಳು ಹೆಣ್ಮಗ್ಳು ಫೋನ್ ಮಾಡಿ ಅಪ್ಪ ನನಗೆ ಕಷ್ಟ, ಅಮ್ಮ ನನಗೆ ಆಗ್ತಾ ಇಲ್ಲ ಅಮ್ಮ ಅಂತ ಅನ್ನೋವಾಗ ಏನು ಅಂತ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ಸರಿ, ಎಲ್ಲದಕ್ಕೂ ಡೈವರ್ಸ್ ಆನ್ಸರ್ ಅಲ್ಲ, ಅದನ್ನ ಅಲ್ಲಿ ಸರಿಪಡಿಸಕ್ಕಾಗತ್ತ ಕೂತ್ಕೊಂಡು ಮಾತಾಡಿ ಅದನ್ನ ಬಗೆಹರಿಸ್ಕೋಬಹುದು ಅಲ್ವಾ? ಅವಾಗ ಜೀವನ ಅಟ್ಲಿ ಸಂತೋಷವಾಗಿರುತ್ತೆ, ನಿಮ್ ಮಗಳು ಕಣ್ಣೀರ್ ಹಾಕಲ್ಲ. ಕೆಲವೊಂದ್ ಕಡೆ ಈ ಸಿಚುವೇಶನ್ ಸರಿನೇ ಹೋಗಲ್ಲ, ಇವ್ ನಿನ್ ಸುಧಾರಿಸಲ್ಲ, ಇವಾಗ ಕುಡ್ದು ಬಡ್ದು ಹೆಂಡತಿನ ಇದ್ ಮಾಡ್ತಿದ್ದಾನೆ ಅಂದಾಗ ಯಾಕೆ ನಿಮ್ ಹೆಣ್ಮಗ್ಳು ಯಾಕೆ ಅದನ್ನ ಸಹಿಸ್ಕೋಬೇಕು ಅಲ್ವಾ? ಇಲ್ಲ, ಒಂದ್ ಮೇನ್ ಆಗಿ ಅನ್ಸೋದು ನಿಮ್ಗೆ ಸಮಾಜಕ್ಕೆ ಹೆದರ್ಕೋತೀರಾ, ನೀವ್ ಇದ್ ಮಾಡ್ಕೋತೀರಾ, ನಿಮ್ ಮಗಳಿಗೆ ಒಂದ್ ಒಳ್ಳೆ ಎಜುಕೇಶನ್ ಕೊಡಿ. ನಾಳೆ ಅವಳಿಗೆ ಯಾರು ಇಲ್ಲ ಅಂತಂದಾಗ ಅವಳ ಕೆಲ್ಸ ಅವಳನ್ನ ಅವಳು ಓದವಳನ್ನ ಕಾಪಾಡತ್ತೆ. ಇಂಡಿಪೆಂಡೆಂಟ್ ಆಗಿ ಇರ್ಬೋದು. ಇವಾಗ ಅರ್ಧ ಜನ ಹೆಣ್ಮಕ್ಳು ಏನಕ್ಕೆ ಹೆದರ್ಕೋತಾರೆ, ಅಯ್ಯೋ ನಾನು ಇವನ್ನ ಬಿಟ್ಬಿಟ್ರೆ ಏನ್ ನನಗ್ ಮುಂದಕ್ಕೆ, ನಾನು ಎಲ್ಲಿ ಹೋಗ್ಲಿ, ನಾನು ಹೆಂಗೆ ನನ್ನ ಊಟ ನಾನು ಹೆಂಗೆ ಗಳಿಸ್ಲಿ ಅನ್ನೋದು. ಅದೇ ಒಬ್ಬ ಹೆಣ್ಮಗಳ ಹತ್ರ ಓದಿದ್ರೆ ಧೈರ್ಯವಾಗಿ ಹೋಗ್ತಾಳೆ, ಏ ಬೇಡ ಇವನು, ಇವನಿಂದ ಇಷ್ಟು ನಾನು ಕಣ್ಣೀರ್ ಹಾಕ್ಬೇಕು ಅಂದ್ರೆ ಏನಕ್ಕೆ ಅಂತ ಶಿ ಕ್ಯಾನ್ ವಾಕ್ ಔಟ್. ಸೊ ಅಟ್ ಲೀಸ್ಟ್ ಒಂದು ಎಜುಕೇಶನ್ ಕೊಡಿಸಿ ನಿಮ್ಮ ಹೆಣ್ಮಗಳು. ಅವಳು ಮುಂದಕ್ಕೆ ಏನ್ ಬೇಕಾದ್ರೂ ಚೂಸ್ ಮಾಡ್ಬೋದು, ಜಾನ್ವಿ, ಹೌಸ್ ವೈಫ್ ಆಗಕ್ ಚೂಸ್ ಮಾಡ್ಬೋದು, ಇಲ್ಲ ವರ್ಕ್ ಫ್ರಮ್ ಹೋಮ್ ಮಾಡ್ಕೋಬಹುದು, ಇಲ್ಲ ಏನು ಸ್ಟೇ ಹೋಮ್ ಮಾಮ್ ಆಗ್ಬೋದು, ಮನೇಲೆ ಇರುವಂತ ತಾಯಿ ಆಗ್ಬೋದು, ಏನಾದ್ರು ಚಾಯ್ಸ್ ಮಾಡ್ಲಿ. ಬಟ್ ಅವಳಿಂದ ಕಿತ್ಕೊಳಕ್ ಆಗದಿರೋ ಒಂದು ವಿಷಯ ಏನು, ಅವಳು ಓದು ಅಲ್ವಾ? ಸೊ ಅದಾದ್ರೂ ಅವಳು ಕೊಡಿ. ಅವಳು ಮನೆಯಲ್ಲಿ ಆರಾಮಾಗಿ ನಾನು ಹೌಸ್ ವೈಫ್ ಆಗಿರ್ತೀನಿ, ಒಳ್ಳೆ ಗಂಡ ಒಳ್ಳೆ ಫ್ಯಾಮಿಲಿ ಇದ್ದಾರೆ, ನಂಗೆ ಸಪೋರ್ಟ್ ಇದೆ ಅನ್ನೋ ಥರ ಇದ್ರೆ ಓಕೆ, ಇಲ್ಲ ನಾನು ಹೊರಗಡೆ ಹೋಗಿ ಕೆಲಸ ಮಾಡ್ತೀನಿ ಅನ್ನೋ ಥರ ಇದ್ರೆ ಅದಕ್ಕೂ ಸಪೋರ್ಟ್ ಮಾಡಿ ಅಲ್ವಾ? ಬಿಕಾಸ್ ಲೈಫ್ ಏನು ಸಿಚುವೇಶನ್ಸ್ನ ನಮ್ಗೆ ಹಾಕತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ನಂಬೋದಿಷ್ಟೇ, ಒಂದು ಮೇಯ್ನಾಗಿ ಅಪ್ಪ ಅಮ್ಮ ಸಪೋರ್ಟ್ ಮಾಡಿ ಮಕ್ಕಳನ್ನ, ಹೆಣ್ಮಕ್ಳನ್ನ ಎಸ್ಪೆಷಲಿ. ಇವಾಗ ಎಲ್ಲ ಓಕೆ, ಇವಾಗ ಅವ್ರು ಮಾತಾಡ್ತಾರೆ ಇವ್ರು ಮಾತಾಡ್ತಾರೆ ಅಂದಾಗ ಸಪೋಸ್ ಆ ಸಿಚುವೇಶನ್ ಅಲ್ಲಿ ಮಗಳ ಪ್ರಾಣ ಹೋಯ್ತು, ಯಾರು ವಾಪಸ್ ತಂದು ಕೊಡ್ತಾರೆ ಜನ ಅಲ್ವಾ? ಇನ್ಸಿಡೆಂಟ್ಸ್ನ ನೋಡಿ, ಎಷ್ಟು ನೋಡ್ತಾ ಇದೀವಿ ಅಲ್ಲ, ಇವತ್ತಿಗೂ ನೋಡ್ತಾ ಇದೀವಲ್ಲ. ಅಟ್ಲೀಸ್ಟ್ ಅವ್ರ ಕಷ್ಟಗಳು ಹೇಳ್ಕೊಂಡಾಗ ನೀವು ಹೇಳ್ದಾಗೆ ಏ ಅಡ್ಜಸ್ಟ್ ಮಾಡ್ಕೋ, ಸಮಾಜಕ್ಕೆ ಹೆದ್ರೆ ಅಡ್ಜಸ್ಟ್ ಮಾಡ್ಕೋ ಗಂಡನ ಮನೆ ಅಂತ ಹೇಳಿ ಹೇಳಿ ಪ್ರಾಣಗಳನ್ನೇ ಕಳ್ಕೊಂಡ್ಬಿಡ್ತಾರೆ. ಅವ್ರು ಹೇಳ್ ತನಕ ಹೇಳ್ತಾರೆ ತಂದೆ ತಾಯಿ, ಆ ಕಡೆಯಿಂದನೇ ಸಪೋರ್ಟ್ ಸಿಗದಿದ್ದಾಗ ಅವ್ರಿಗೆ ಯಾರ ಹತ್ರ ಹೋಗ್ತಾರೆ? ಅದಾದ್ಮೇಲೆ ಅಯ್ಯೋ ನಾವು ಅವ್ಳು ಫೋನ್ ಮಾಡ್ದಾಗ ಕೇಳ್ಬೇಕಾಗಿತ್ತು, ಅವಾಗ ಅನ್ಕೋತಾರೆ ಅಯ್ಯಯ್ಯೋ ನನ್ ಮಗಳು ಹೇಳ್ದಾಗ ನಾನು ಕೇಳ್ಬೇಕಿತ್ತು, ಅಯ್ಯಯ್ಯೋ ನಾನು ಇದ್ ಮಾಡ್ಲಿಲ್ಲ, ಅಡ್ಜಸ್ಟ್ ಮಾಡ್ಕೊ ಅನ್ಬಿಟ್ಟೆ. ಪ್ರಾಣ ಹೋದ್ಮೇಲೆ ಮಾತಾಡೋರ್ ಪ್ರಾಣ ವಾಪಸ್ ತಂದ್ಕೊಡಲ್ಲ ಅಲ್ವಾ? ಅಯ್ಯೋ ಅವ್ರು ಬರ್ತಾರೆ, ಬಂದ್ಬಿಟ್ಟು ಕಣ್ಣೀರ್ ಹಾಕ್ತಾರೆ ನಿಮ್ ಜೊತೆ, ನಿಜ ಕಣ್ಣೀರೋ ಸುಳ್ಳು ಕಣ್ಣೀರೋ ಗೊತ್ತಿಲ್ಲ, ಮಾತಾಡೋರು ಮಾತಾಡೇ ಮಾತಾಡ್ತಾರೆ. ಅಂತವ್ರ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್? ಈಗ ಗೊತ್ತಾ, ಒಂದ್ ಇನ್ಸಿಡೆಂಟ್ ಆಗಿರುತ್ತೆ, ಅದ್ರಲ್ಲಿ ಏನಾಗಿರುತ್ತೆ ಏನು ಗೊತ್ತೇ ಇರಲ್ಲ, ಸುಮ್ನೆ ಬ್ಲೇಮ್ ಮಾಡೋದು ಇವ್ರದೇ ತಪ್ಪು, ಹಿಂಗೆ ಆಗಿದೆ ಹಂಗೆ ಈ ತರ ಸುಮ್ನೆ ಲೂಸ್ ಟಾಕ್ ಅಥವಾ ಲೂಸ್ ಕಮೆಂಟ್ಸ್ ಎಲ್ಲ ಮಾಡ್ತಾರಲ್ಲ ಅಂಥವ್ರ ಬಗ್ಗೆ. ನಾನು ಇವತ್ತಿಗೆ ನನಗೆ ಅನ್ಸೋದು ಜಾನ್ವಿ, ಅದ್ರ ಬಗ್ಗೆ ನಾವು ಗಮನ ಕೊಡಬಾರ್ದು. ಕೇಳ್ಸತ್ತೆ, ಕಿವಿ ಕೇಳ್ಸೆ ಕೇಳ್ಸತ್ತೆ, ಓದೇ ಓದ್ತೀವಿ, ಸೋಷಿಯಲ್ ಮೀಡಿಯಲ್ಲಿ ನೋಡ್ತೀವಿ, ಟ್ರೋಲ್ ಮಾಡ್ತಾರೆ,
ಇಲ್ಲಿಂದ ಕೇಳಿಸ್ಕೊಂಡು ಇಲ್ಲಿಂದ ಬಿಡೋದು ಅಭ್ಯಾಸ ಮಾಡ್ಕೋಬೇಕು ನಾವು ಹೆಣ್ಮಕ್ಳಿಗೆ. ಯಾಕಂದ್ರೆ ನಾನು ಸುಮಾರು ಸಿಚುವೇಶನ್ಸ್ ಎಲ್ಲ ಹೇಳಿದ್ದೀನಿ, ಯುನೋ ಕೆಲವೊಂದು ಸ್ಮಾಲ್ ಪರ್ಸೆಂಟೇಜ್ ಹೇಳೇ ಹೇಳ್ತಾರೆ. ಯುನೋ ಇವಾಗ ಯಾವುದೇ ವಿಷಯ ಇರ್ಬೋದು, ಜಯಂತಿ ಅಮ್ಮ ವಿಷಯ ಇರ್ಬೋದು, ನನ್ನ ಎಕ್ಸ್ ಮ್ಯಾರೇಜ್ ಬಗ್ಗೆ ಇರ್ಬೋದು, ಅಥವಾ ರಘು ಅವ್ರನ್ನ ಮದುವೆ ಆದ ತೊಂಬತ್ತೊಂಬತ್ತು ಪರ್ಸೆಂಟ್ ಜನ ಅಪ್ಪ ಅನು ಖುಷಿಯಾಗಿದ್ದಾರೆ, ಅವ್ರ ಮುಖದಲ್ಲಿ ನಗು ನೋಡಿ ಖುಷಿ ಆಯ್ತು ಅಂತ ಹೇಳೋರು ಇದ್ದಾರೆ. ಅದೆಲ್ಲೋ 1% ಇರ್ತಾರೆ ನೋಡಿ, ನೆಗೆಟಿವ್ ಹೇಳೋರು ಇದ್ದೇ ಇರ್ತಾರೆ. ಅದನ್ನ ನಾವು ಇಗ್ನೋರ್ ಮಾಡ್ಬೇಕು, ಇಲ್ಲ ಒಂದು ಅರ್ಥ ಮಾಡ್ಕೋಬೇಕು ಜಾನ್ವಿ, ಆ ನೆಗೆಟಿವಿಟಿ ಬರ್ತಾ ಇರೋದು ಅವ್ರ ಮನಸ್ಸಿಂದ, ನಾವು ಮಾಡಿರೋ ತಪ್ಪಿಂದ ಅಥವಾ ನಾವು ಇಟ್ಟಿರೋ ಹೆಜ್ಜೆಯಿಂದ ಅಲ್ಲ. ಅವ್ರ ಮನಸ್ಸಲ್ಲಿ ಏನೋ ಕೊಳಕಿದೆ, ಅವ್ರ ಮನಸ್ಸಲ್ಲಿ ಏನೋ ನೆಗೆಟಿವಿಟಿ ಇದೆ, ಅವ್ರ ಮನೇಲಿ ಸಂತೋಷ ಇಲ್ಲ ಅನ್ಸುತ್ತೆ. ಸೊ ನಮ್ಮನ್ನ ನೋಡಿದಾಗ ಇವಳು ನಾಚಿಕೆ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ, ಇವ್ರು ಗೊತ್ತಾ ನನ್ಗೆ ಎಷ್ಟು ಮರ್ಯಾದೆ ಇದೆ, ಎಷ್ಟು ಇದಿದೆ, ನನ್ನ ನಡವಳಿಕೆ ಏನು, ನಿಜ ಜೀವನದಲ್ಲಿ ನಾನು ಹೇಗೆ ನನ್ನ ಮನೇಲಿ ನಾನು ಹೇಗೆ ನಡ್ಕೋತೀನಿ, ನಮ್ಮ ಅತ್ತೆಯವ್ರ ಹತ್ರ ಆಗಲಿ, ನಮ್ಮ ಅಕ್ಕಪಕ್ಕದ ಮನೆಯವ್ರ ಹತ್ರ ಆಗಲಿ, ಅಥವಾ ನನ್ನ ಸ್ಟಾಫ್ ಹತ್ರ ಆಗಲಿ, ಅವ್ರಿಗೇನು ಗೊತ್ತಿಲ್ಲ, ಅನು ಏನು ಅಂತ ಏನು ಗೊತ್ತಿಲ್ಲ, ಸುಮ್ಮನೆ ಮಾತಾಡ್ತಾರೆ. ಅದು ಎಸ್ಪೆಷಲಿ ಹೆಣ್ಮಕ್ಳ ವಿಷಯದಲ್ಲಿ ಅದೇನೋ ಎಲ್ಲ ತಪ್ಪು ನಮ್ದೇ, ಗಂಡಸರು ಏನೋ ತಪ್ಪೇ ಮಾಡಲ್ಲ ಅನ್ನೋ ಥರನೂ ಮಾತಾಡ್ತಾರೆ ತುಂಬಾ ಜನ. ಬಟ್ ಅದು ಅವರ ಒಂದು ಮನಸ್ಥಿತಿನ ತೋರಿಸುತ್ತೆ ಹೊರತು ನಾವು ತಪ್ಪು ಮಾಡ್ತಾ ಇದ್ದೀವಿ ಅಥವಾ ನಮ್ಮ ನಡವಳಿಕೆ ಸರಿ ಇಲ್ಲ ಅಂತ ಖಂಡಿತ ಅಲ್ಲ ಜಾಮಿ. ಸೊ ನಾ ಹೇಳೋದು ಎಲ್ಲ ಹೆಣ್ಮಕ್ಳು ಅಷ್ಟೇ, ಈ ಕಿವಿಯಿಂದ ಕೇಳಿಸ್ಕೊಳ್ಳಿ, ಈ ಕಿವಿಯಿಂದ ಬಿಡಿ ಅಷ್ಟೇ. ಇದನ್ನು ನೋಡುವಂಥ ನೊಂದ ಹೆಣ್ಮಕ್ಳಿದ್ರೆ ಖಂಡಿತ ಅವರಲ್ಲಿ ಒಂದು ಪಾಸಿಟಿವ್ ಎನರ್ಜಿ ನಿಮ್ಮ ಮಾತುಗಳಿಂದ ಸಿಕ್ಕಿರುತ್ತೆ. ಇಲ್ಲ ಏನಾಗುತ್ತೆ ಗೊತ್ತಾ, ನಮ್ಮನ್ನು ಪ್ರೀತಿಸೋರು ನಮಗೆ ಸಪೋರ್ಟ್ ಕೊಟ್ಟರೆ ಅದು ಶಕ್ತಿ ಕೊಡುತ್ತೆ ಜಾಮಿ. ಅನ್ಫಾರ್ಚುನೇಟ್ಲಿ ನಮ್ಮ ಹಣೆ ಬರ ಹೆಂಗೆ ಅಂದರೆ ನಮ್ಮ ತಂದೆ ತಾಯಿನೇ ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ನಮಗೆ ನಾವೇ ಬೆನ್ ತಟ್ಕೊಂಡು ನಡಿ ಎದ್ದಳು ನಡಿ ಜೀವನ ನಡೆಸೋಣ ಅನ್ನೋ ಥರ ಇರಬೇಕು ಹೆಣ್ಮಕ್ಳು ಯಾವಾಗಲೂ. ನಮ್ಮ ಸ್ಟ್ರೆಂತ್ ನಾವು ನಮ್ಮಲ್ಲೇ ಹುಡ್ಕೋಬೇಕು. ಓಕೆ, ಪುಣ್ಯ ಮಾಡಿದರೆ ನಮಗೆ ಒಳ್ಳೆ ಅಪ್ಪ ಅಮ್ಮ, ಒಳ್ಳೆ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆಯಲ್ಲಿ ಇದ್ದು ಅಪ್ಪ ಇವರಿದ್ದಾರೆ ನಮ್ಮ ಜೊತೆ ಅನ್ನೋ ಒಂದು ಧೈರ್ಯ. ಸಪೋಸ್ ಆ ಒಂದು ಅದೃಷ್ಟ ನಮಗಿಲ್ಲ ಅಂತ ಇಟ್ಕೊಳ್ಳಿ, ನಮಗೆ ನಾವೇ ಶಕ್ತಿ ಆಗಬೇಕು ಅಷ್ಟೇ. 200 ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.